ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ನಾವು ಯಾವ ರೀತಿ ಕ್ಲೀನ್ ಮಾಡಿಕೊಳ್ಬೋದು ಮತ್ತು ಅದನ್ನು ಯಾವ ರೀತಿಯಾಗಿ ಕಟ್ ಮಾಡಿದರೆ ನಾವು ಮೆಂತ್ಯ ಬಾಜ್ ಮಾಡಿದಾಗ ಕಹಿ ಆಗೋದಿಲ್ಲ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಮತ್ತು ಅದರಿಂದ ನಮಗೆ ಏನು ಉಪಯೋಗ ಉಂಟು, ಹೆಲ್ತ್ ಬೆನಿಫಿಟನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡುವಾಗ ಚಾಕುವಿನಿಂದ ಕಟ್ ಮಾಡ್ಕೊಳ್ಬಾರ್ದು, ನಾವು ಕೈಯಿಂದ ಈ ರೀತಿಯಾಗಿ ಒಂದೊಂದೇ ಹೆಸರನ್ನು ತೆಗೆದುಕೊಂಡು ಮೆಂತ್ಯ ಸೊಪ್ಪಿನ ತಲೆ ಭಾಗ ಉಂಟಲ್ಲ ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಳ್ಬೇಕು, ಜಾಸ್ತಿಯಾಗಿ ಮಾಡ್ಕೊಳ್ಬಾರ್ದು, ಇಷ್ಟೇ ಮಾಡಿದರೆ ಸಾಕು. ನಾವು ಮೆಂತ್ಯ ಸೊಪ್ಪನ್ನು ಚಾಕುವಿನಿಂದ ಕಟ್ ಮಾಡಿದರೆ ಅದು ಬಾಜಿ ಮಾಡಿದಾಗ ಕಹಿ ಆಗುವ ಚಾನ್ಸ್ ಇರ್ತದೆ, ಹಾಗಾಗಿ ನಾವು ಕೈಯಿಂದಲೇ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಆವಾಗ ಬಾಜಿ ಕೂಡ ತುಂಬಾ ಚೆನ್ನಾಗಾಗ್ತದೆ. ಎಲ್ಲರೂ ಹೇಳ್ತಾರೆ ಮೆಂತ್ಯ ಸೊಪ್ಪು ಕಹಿಯಾಗಿದೆ ಅಂತ, ಆದರೆ ಮೆಂತ್ಯ ಸೊಪ್ಪು ಕಹಿ ಇರುವುದಿಲ್ಲ ಬಾಜಿ ಮಾಡಿದಾಗ, ಅದು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಾಗ್ತದೆ. ಅದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಿನ ಬಾಜಿ. ಈಗ ನಾನು ಮೆಂತ್ಯ ಸೊಪ್ಪಿನ ಬೆನಿಫಿಟ್ ಏನಂತ ಹೇಳ್ತೇನೆ, ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಕೂಡ ಹೇಳ್ತೇನೆ ನೋಡಿ. ಮೆಂತ್ಯ ಸೊಪ್ಪು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಲಾಭದಾಯಕವಲ್ಲದೆ ಶರೀರಕ್ಕೆ ಹಲವು ಪೋಷಕ ತತ್ವಗಳನ್ನು ನೀಡುತ್ತದೆ. ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಕೂಡ ಇದ್ದು ಫಾಲಿಕ್ ಆ್ಯಸಿಡ್ ಕೂಡ ಇರ್ತದೆ. ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತದೆ. ಮೆಂತ್ಯ ಸೊಪ್ಪು ಒಂದು ಆಯುರ್ವೇದಿಕ್ ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತದೆ. ಮೆಂತ್ಯ ಸೊಪ್ಪಿನ ಕಾಳು ಸೇವನೆ ಮಾಡುವುದರಿಂದ ಶುಗರ್ ಕಂಟ್ರೋಲ್ ಕೂಡ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ. ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸರಾಗವಾಗಿ ಸಾಗುತ್ತದೆ. ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ ಹೃದಯ ರೋಗವನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಬೋದು. ಮೆಂತ್ಯ ಸೊಪ್ಪನ್ನು ನಾವು ವಾರಕ್ಕೆ ಒಂದು ಸಾರಿ ಇಲ್ಲ ಎರಡು ಸಾರಿ ಆದರೂ ಸೇವನೆ ಮಾಡುವುದರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ. ಮೆಂತ್ಯ ಸೊಪ್ಪನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು, ಹಾಗೆ ಹಾಕಬಾರ್ದು, ಅದರಲ್ಲಿ ಮಣ್ಣಿನಂಶ ಜಾಸ್ತಿಯಾಗಿ ಇರ್ತದೆ. ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ ಕೆಂಪು ರಕ್ತ ಮತ್ತು ಹಿಮೋಗ್ಲೋಬಿನನ್ನು ಹೆಚ್ಚಿಸುತ್ತದೆ. ಕೆಂಪು ರಕ್ತ ಹೆಪ್ಪುಗಟ್ಟುವುದನ್ನು ಕೂಡ ಇದು ತಡೆಯುತ್ತದೆ. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಮೆಂತ್ಯ ಸೊಪ್ಪು ಸೇವನೆ ಮಾಡುವುದರಿಂದ ಕಬ್ಬಿಣದ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿರುತ್ತದೆ. ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಮೆಂತ್ಯ ಸೊಪ್ಪನ್ನು ನಾವು ವಾರಕ್ಕೆ ಎರಡು ಬಾರಿಯಾದರೂ ಮಾಡಿದರೆ ನಾವು ಆರೋಗ್ಯವಾಗಿ ಇರಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ವಿಡಿಯೋ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ. ನನ್ನ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸಿಗ್ತದೆ, ನೀವು ಸುಲಭವಾಗಿ ನೋಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಮತ್ತು ಅದರ ಬೆನಿಫಿಟ್ ಏನಂತ ಕೂಡ ನಾನು ಶೇರ್ ಮಾಡಿದ್ದೇನೆ. ನೀವು ಕೂಡ ಇದನ್ನು ಫಾಲೋ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೆಂತ್ಯ ಸೊಪ್ಪನ್ನು ಸೇವನೆ ಮಾಡುವುದರಿಂದ ನಮಗೆ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಕೆಲವರಿಗೆ ಮಲವಿಸರ್ಜನೆ ಸಮಸ್ಯೆ ಇದ್ದರೂ ಕೂಡ ಮೆಂತ್ಯ ಸೊಪ್ಪು ಸೇವನೆ ಮಾಡಿದರೆ ಅದರಿಂದ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ. ನೋಡಿದ್ರಲ್ಲ ಯಾವ ರೀತಿ ಬೆನಿಫಿಟ್ ಉಂಟಂತ, ನೀವು ಕೂಡ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.